ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಶ್ರೀ ವಿಜಯಮಾತೇಶ ವಿದ್ಯಾವರ್ಧಕ ಸಂಘದ ವಿಜಯಮಾತೇಶ ಕಲೆ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಇಸ್ರೋ ಸಂಸ್ಥೆ ಅವರು ಹಾಗೂ ನಮ್ಮ ಪಿ ಯು ಕಾಲೇಜಿನ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೆಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಚೇರ್ಮನ್ನರನ್ನು ಹಾಗೂ ಗೌರವ ಕಾರ್ಯದರ್ಶಿಗಳನ್ನು ಹಾಗೂ ಆಡಳಿತ ಮಂಡಳಿ ಚೇರ್ಮನ್ನರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತಾ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರನ್ನು ಹಾಗೂ ದೃಶ್ಯ ಮಾಧ್ಯಮದವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಇದೇ ಬರುವ ಅಕ್ಟೋಬರ್ 7 ಇಸ್ರೋ ಸಂಸ್ಥೆಯಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ಅದು ವರ್ಲ್ಡ್ ಸ್ಪೇಸ್ ವೀಕ್ ಅಂತ ತಿಳ್ಕೊಂಡು ಅಕ್ಟೋಬರ್ 7 ಅಕ್ಟೋಬರ್ 11 ಆಚರಣೆ ಮಾಡ್ತಾ ಇದ್ದಾರೆ. ಅಕ್ಟೋಬರ್ 7 ಇಸ್ರೋ ಸಂಸ್ಥೆಯವರು ನಮ್ಮ ಕಾಲೇಜಿಗೆ ಬಂದು ಈ ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಇಸ್ರೋ ಸಂಸ್ಥೆಯಿಂದ 8 ವಿಜ್ಞಾನಿಗಳು ಹಾಗೂ ಅವರ ಸಿಬ್ಬಂದಿಯವರು ಪಾಲ್ಗೊಳ್ತಾ ಇದ್ದಾರೆ ಮತ್ತು ಇಳಕಲದಲ್ಲಿರ್ತಕ್ಕಂಥ ಸ್ಥಳೀಯ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಸುತ್ತಮುತ್ತಲಿರ್ತಕ್ಕಂಥ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಒಟ್ಟು 1000 ವಿದ್ಯಾರ್ಥಿಗಳು ಇಲ್ಲಿ ಸೇರ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳಿಗಾಗಿ ಬಾಹ್ಯಾಕಾಶದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಮತ್ತು ಪ್ರಸಕ್ತ ವಿಜ್ಞಾನದ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ವಿಜ್ಞಾನದ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಾಗೂ ಪಿಕ್ ಆ್ಯಂಡ್ ಸ್ಪೀಚ್ ಅಂದರೆ ಆಶುಭಾಷಣ ಸ್ಪರ್ಧೆಯನ್ನು ಹಾಗೂ ಡ್ರಾಯಿಂಗ್ ಕಾಂಪಿಟಿಷನ್ ಇವುಗಳನ್ನು ಹಮ್ಮಿಕೊಂಡು ಅವುಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಾಹ್ಯಾಕಾಶದ ಬಗ್ಗೆ ವಿವಿಧ ಮಾದರಿಗಳನ್ನು ಮಾಡೆಲ್ಸ್ಗಳನ್ನು ತರ್ತಾ ಇದ್ದಾರೆ. ಆ ಮಾಡೆಲ್ಸ್ಗಳ ಬಗ್ಗೆ ವಿಡಿಯೋ ಕ್ಲಿಪ್ಪಿಂಗು ಮತ್ತು ಏನಪ್ಪ ಅಂದರೆ ವಸ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಯಾಕಂದರೆ ವಿದ್ಯಾರ್ಥಿಗಳು ಓದೋಕ್ಕಿಂತ ಆ ಚಿತ್ರವನ್ನು ನೋಡೋದ್ರ ಮೂಲಕ ಏನಪ್ಪ ಅಂದರೆ ಬಹಳಷ್ಟು ಪರಿಣಾಮಕಾರಿಯಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ವಿವಿಧ ಮಾಡೆಲ್ಗಳನ್ನು ತೋರಿಸಿ ಅವುಗಳ ಒಂದು ಕಾರ್ಯದ ಬಗ್ಗೆ ಮತ್ತು ಅವುಗಳ ಒಂದು ಮಹತ್ವದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇಸ್ರೋ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಬಹಳಷ್ಟು ವಿಜ್ಞಾನ ವಿಷಯದಲ್ಲಿ ಆಸಕ್ತಿ ತೋರದೇ ಇರುವುದರಿಂದ ಆ ಒಂದು ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಮೂಡಲಿ ಅಂತ ತಿಳ್ಕೊಂಡು ಏನಪ್ಪ ಅಂದರೆ ಅದರಲ್ಲೂ ಕೂಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚು ವಿಜ್ಞಾನ ವಿಷಯಗಳ ಬಗ್ಗೆ ಆಸಕ್ತಿ ಮೂಡಲಿ ಮತ್ತು ನಮ್ಮ ಭಾಗದಲ್ಲೂ ಕೂಡ ಯಾರಾದರೂ ವಿಜ್ಞಾನಿಗಳಾಗಿ ಹೊರಹೊಮ್ಮಲೆಂಬ ಆಶಾಭಾವನೆಯಿಂದ ಏನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದರೆ ತಮ್ಮ ಪತ್ರಿಕಾ ಮಾಧ್ಯಮದರ ಮತ್ತು ದೃಶ್ಯ ಮಾಧ್ಯಮದರ ಒಂದು ಪ್ರಸಾರ ಕಾರ್ಯ ಹೆಚ್ಚು ಪರಿಣಾಮಕಾರಿಯಾಗಬೇಕು ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಎಷ್ಟು ಸಾಧ್ಯದೋ ಅಷ್ಟು ಏನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಪ್ರಚಾರ ಮಾಡಬೇಕಾಗಿದೆ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ಟಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮ ಸಂಘ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆ ತಾವು ಕೂಡ ಸಹಕರಿಸಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಪತ್ರಿಕಾ ಗೋಷ್ಠಿಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಇಳಕಲ್ ನಗರ ಖಂಡನೀಯದ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ನಮ್ಮ ಸಂಸ್ಥೆಯವರು ಇಸ್ರೋ ಅಂತ ಹೇಳಿದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಸೆಂಟರ್ ಅಂತ ನಾವು ಕರಿತೀವಿ ಅವರ ಸಹಯೋಗದೊಳಗೆ ಓದಿ ಬಂದರು. ಈ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಇವತ್ತಿನ ದಿವಸ ಸ್ಯಾಟಲೈಟ್ ಬಹಳ ಮುಖ್ಯ. ಅಂತಹ ಸ್ಯಾಟಲೈಟದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಸರ್ಕಾರದ ಒಂದು ಕಾರ್ಯಕ್ರಮ, ಅದು ಇಸ್ರೋ ಅಡಿಯಲ್ಲಿ ಮಾಡಲಾಗ್ತದೆ. ಮೊಟ್ಟ ಮೊದಲು 1957 ಈ ಅಕ್ಟೋಬರ್ 4 1957 ಸ್ಪುಟ್ನಿಕ್ ಅಂತ ರಷ್ಯಾದವರು ಒಂದು ಸ್ಯಾಟಲೈಟ್ ಲಾಂಚ್ ಮಾಡ್ತಾರೆ ಅದರ ಉದ್ದೇಶದಿಂದ. ಆಮೇಲೆ ಅದಾದ ನಂತರ ಈ ಸ್ಪೇಸ್ನ ಶಾಂತಿ ರೀತಿಯಲ್ಲಿ ಒಬ್ರಿಗೊಬ್ಬರು ಅದನ್ನು ಉಪಯೋಗ ಮಾಡ್ಬೇಕಂತಕ್ಕಂಥದ್ದು ಒಂದು ಟ್ರೀಟ್ ಅಂತೇನು ಕರಿತೀವಿ ನಾವು ಸ್ಪೇಸ್ ಟ್ರೀಟ್ ಅಂತೇಳಿ, ಅದು 1967 ಅದು ಏನು ಇಂಟರ್ನ್ಯಾಷನಲಿ ಅದೊಂದು ಸ್ಪೇಸ್ ಟ್ರೀಟ್ಮೆಂಟ್ ಅಂತ ಮಾಡ್ಕೊತಾರೆ ಅವರು. ಅದರ ದ್ಯೋತಿಕವಾಗಿ ಜಾಗತಿಕವಾಗಿ ಪ್ರತಿ ಇಂಡಿಯಾದಲ್ಲಿ ಮಾತ್ರ ಅಲ್ಲ ಜಾಗತಿಕವಾಗಿ ಈ ನಾಸಾ ಹಾಗೂ ನಮ್ಮ ಇಸ್ರೋ ಮತ್ತು ಇತರ ಎಲ್ಲ ಸ್ಪೇಸ್ ಇನ್ಸ್ಟಿಟ್ಯೂಷನ್ಸ್ ಸೇರಿ ಅಕ್ಟೋಬರ್ 4 ಮತ್ತು ಅಕ್ಟೋಬರ್ 10 ನಡುವೆ ವರ್ಲ್ಡ್ ಸ್ಪೇಸ್ ವೀಕ್ ಅಂತ ಹೇಳಿ ಮಾಡ್ತಾರೆ. ಅದರ ಉದ್ದೇಶ ಅಂತ ಹೇಳಿದ್ರೆ ಎಲ್ಲ ಜಗತ್ತಿನ ಎಲ್ಲ ವಿದ್ಯಾರ್ಥಿಗಳಿಗೆ ಆ ಸ್ಯಾಟಲೈಟ್ ಬಗ್ಗೆ ಆ ಆಕಾಶಯಾನ ಬಗ್ಗೆ ಒಂದು ಗುರುತರವಾಗಿರತಕ್ಕಂಥ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ನಮ್ಮ ದೇಶದಲ್ಲಿ ಏನು ಮಾಡ್ತಾರೆ, ಪ್ರತಿ ರಾಜ್ಯದಲ್ಲಿ ಪ್ರತಿ ಡಿಸ್ಟ್ರಿಕ್ಟಿಗೆ ಒಂದು ಪ್ರೋಗ್ರಾಮ್ ಕೊಡ್ತಾರೆ. ಈ ಸಾರಿ ನಮ್ಮ ಒಂದು ಭಾಗ್ಯ ಅಂತ ಹೇಳಿದ್ರೆ ನಮ್ಮ ವಿಜಯಮಾತೆ ಸಿದ್ಧಾರ್ಥ ಸಂಘದ ಒಂದು ಸಂಸ್ಥೆಯನ್ನು ನಮ್ಮ ಇಸ್ರೋದವರು ಆಯ್ಕೆ ಮಾಡಿದ್ದಾರೆ. ಆ ಎಲ್ಲ ಕೆಲಸ ಕಾರ್ಯಗಳಿಗೆ ಅವರು ನಮಗೆ ಸ್ವತಃ ಒಂದು ಸಲ ನಮ್ಮ ಸೈಂಟಿಸ್ಟ್ಗಳು ಇಲ್ಲಿ ಬಂದು ಎಲ್ಲ ನೋಡಿಕೊಂಡು ವಿಸಿಟ್ ಮಾಡಿ
ಅದರದ್ದೆಲ್ಲ ರೂಪುರೇಷೆಗಳನ್ನು ತಯಾರು ಮಾಡಿದ್ರೆ ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಚೇರ್ಮನ್ ರಾಧೆಯಾಗಿ ನಮ್ಮ ಸಂಘ ಸಂಸ್ಥೆ ಎಲ್ಲ ಅಂದ್ಕೊಂಡ್ಬಿಟ್ಟು ನಮ್ಗೆ ಬಹಳ ಹೆಮ್ಮೆಯ ರೀತಿಯಿಂದ ಎಲ್ಲ ರೀತಿಯ ಸಹಕಾರಗಳನ್ನ ಸ್ಥಳಾವಕಾಶ ಇರ್ಬೋದು ಮತ್ತು ಸುಮಾರು 1000 ವಿದ್ಯಾರ್ಥಿಗಳಿಗೆ ಅವತ್ತಿನ ದಿವಸ ಊಟದ ವ್ಯವಸ್ಥೆ ಇರ್ಬೋದು ಎಲ್ಲ ರೀತಿಯಲ್ಲಿ ನಮ್ಮ ಸಂಸ್ಥೆಯ ಚೇರ್ಮನ್ ರಾಜ್ಯಗಳ ಎಲ್ಲರೂ ಕೂಡ ಈ ಆಕಾಶ ಅನ್ನೋದು ಅರಿವುಗಳನ್ನು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಮೂಡಿಸ್ಬೇಕಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಯುವ ಸೆಟಲೈಟ್ ಸೆಂಟರ್ ಬೆಂಗಳೂರು ಅವ್ರ ಸಹಯೋಗದಲ್ಲಿ ನಮ್ಮ ವಿಜಯವಂತ ವಿದ್ಯಾರ್ಥಿ ಸಂಘ ಮಾಡ್ತಾ ಇದ್ವಿ. ನಮಗೆ ಸುಮಾರು ಅವರು 1000 ವಿದ್ಯಾರ್ಥಿಗಳಿದ್ದರು ಅವ್ರು ಇದ್ರು ಒಳ್ಳೆಯದಂತ ಹೇಳಿ ಹಿಂಗಾಗಿ ನಾವೇನು ಮಾಡಿದ್ವಿ, ಸದ್ಯದಲ್ಲಿ ಕೇವಲ ಇಲ್ಗಲ್ ನಗರದ ಹೈಸ್ಕೂಲ್ ವಿದ್ಯಾರ್ಥಿಗಳನ್ನು ಕರೆತಂದು ಅವರಿಗೆ ಇದರ ಅರಿವು ಮೂಡಿಸ್ತಕ್ಕಂಥ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಜಕ್ಕೂ ಒಂದು ನಮ್ಮ ಈ ಭಾಗಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಅಂಥೇಳಿ ನಾವು ಭಾವಿಸಿದ್ವಿ. ಈ ಒಂದು ಕಾರ್ಯಕ್ರಮ ನಗರದ ಎಲ್ಲ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಅದು ಮುಟ್ಟಬೇಕು. ಆಕಾಶಯಾನದ ಬಗ್ಗೆ, ಈ ಸೆಟಲೈಟ್ ಬಗ್ಗೆ, ರಾಕೆಟ್ಸ್ ಬಗ್ಗೆ, ಇಂಡಿಯಾದ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಸೆಟಲೈಟ್ನಲ್ಲಿ ಭಾರತ ಮೂರನೇ ಅತಿ ದೊಡ್ಡ ರಾಷ್ಟ್ರ ಅದು ಅಂದರೆ ಸಂಸ್ಥೆ ಮಾಡ್ತಕ್ಕಂಥದ್ದು. ಏನು ಆಕಾಶ ಸೆಟಲೈಟ್ ಬಗ್ಗೆ ಏನು ಮುಂದುವರೆದಿದ್ದಲ್ಲ, ಅದರಲ್ಲಿ ಮೊದಲೇದು ನಾಸಾ ಅಂತ ಕರಿತೀವಿ, ಆಮೇಲೆ ಚೀನಾದಿದೆ, ಆಮೇಲೆ ನಮ್ಮದು ಇಂಡಿಯಾದ ಇಸ್ರೋ ಇದೆ, ತದನಂತರದಲ್ಲಿ ಉಳಿದ ರಾಷ್ಟ್ರಗಳು ಬರ್ತವೆ. ಅದು ಯಾಕೆ ಅಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ ಈ ರೀತಿ ಕಾರ್ಯಕ್ರಮ ಇಸ್ರೋದ ಹಮ್ಮಿಕೊಂಡಿದ್ರೆ ಆ ಕಾರ್ಯಕ್ರಮ ದಿವಸ ನಮಗೆ ಒಂದು ಒದಗಿ ಬಂದಿದ್ದು ನಮ್ಮೆಲ್ಲರ ಭಾಗ್ಯ ವಿಶೇಷ. ಆ ನಿಮಿತ್ತ ಆ ಕಾರಣ ತಾವೆಲ್ಲ ಏನು ನಮ್ಮ ಪತ್ರಿಕಾ ಬಾಂಧವರಿದ್ದರೆ ಇದನ್ನು ಎಷ್ಟು ಸಾಧ್ಯ ಅಷ್ಟು ಎಲ್ಲ ವಿದ್ಯಾರ್ಥಿಗಳು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಅದನ್ನು ಪ್ರಚಾರ ಪಡಿಸ್ಬೇಕು ಹಾಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಗೆ ಕೇಳ್ಕೊಂಡು ಧನ್ಯವಾದ ಮಾಡ್ತೀನಿ. ಸೈಂಟಿಸ್ಟ್ ನಮ್ಮ 3 ಜನ ಬರ್ತಾರೆ ಚೀಫ್ ಗೆಸ್ಟ್ ಆಗಿ. ನಮ್ಮ ಈ ಕಾರ್ಯಕ್ರಮದ ಚೀಫ್ ಗೆಸ್ಟ್ ಆಗಿ ಶ್ರೀ ರಾಮನಗೌಡ ವಿ ನಾಡಗೌಡ ಅಂಥೇಳಿ ಅವರು ಡೆಪ್ಯೂಟಿ ಡೈರೆಕ್ಟರ್ ಐ ಸಿ ಐದ್ರು ಅವ್ರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಬಾಡಗಂಡೆ ಅಂತೇಳಿ ಒಬ್ಬರು ಸೈಂಟಿಸ್ಟ್ ಬರ್ತಾರೆ, ನಮ್ಮ ಬಾಂಧವರು ಅಲ್ಲ, ಬಾಡಗಂಡೆ ಅಂತ ಒಬ್ಬರು ಬರ್ತಾರೆ, ಮೈತ್ರಿ ಅಂತ ಒಬ್ಬರು ಸೈಂಟಿಸ್ಟ್ ಬರ್ತಾರೆ, ಪ್ರಭಾಕರ್ ಅಂತ ಒಬ್ಬರು ಸೈಂಟಿಸ್ಟ್ ಬರ್ತಾರೆ. ಒಟ್ಟು ಇಸ್ರೋದಿಂದ 8 ಸೈಂಟಿಸ್ಟ್ಗಳು ಅವತ್ತಿನ ದಿವಸ ವಿದ್ಯಾರ್ಥಿಗಳ ಜೊತೆ ಸಂವಾದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಕ್ಕಂಥ ಒಂದು ಅವರು ಬಹಳ ಸುಮಾರು 15 ದಿವಸಗಳಿಂದ ಅದರಲ್ಲಿ ತಯಾರು ಮಾಡಿಕೊಂಡು ಅವ್ರು ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸೈಂಟಿಸ್ಟ್ಗಳು, ಒಬ್ಬರು ಇಲ್ಲೇ ನಮ್ಮ ಭಾಗದವ್ರು ಇರೋದ್ರಿಂದ ನಮ್ಮ ಈ ಬದಾಮಿಯವರು ಇದ್ದಾರೆ, ವಿಜಯಪುರ ಇದ್ದಾರೆ, ಶಾಪುರ್ನವ್ರು ಇದ್ದಾರೆ. ಹೀಗಾಗಿ ಅದು ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಇಲ್ಲಿ ಈ ಭಾಗದ ಸೈನ್ಸ್ ಬಗ್ಗೆ ಅಥವಾ ಈ ಸ್ಯಾಟಲೈಟ್ ಬಗ್ಗೆ ಅದು ಹೆಚ್ಚಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ನಮ್ದು ಬರೀ ಪದ ನಿಮಿತ್ತ, ನಿಮ್ದು ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸ್ತಾರಷ್ಟೇ. ಯಾವ ರೀತಿ ಬೇರೆ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ, ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಭಾಗವಹಿಸ್ತಾರೆ. ಹೈಸ್ಕೂಲ್ ವಿದ್ಯಾರ್ಥಿಗಳು ಮತ್ತು ಪಿ ಯು ಸಿ ಸೆವೆಂತ್ ಅಕ್ಟೋಬರ್ ಬೆಳಗ್ಗೆ 9 ಸಾಯಂಕಾಲ 6 ಗಂಟೆವರೆಗೂ ಅವ್ರು ಪ್ರೋಗ್ರಾಮ್ ಮಾಡ್ತಾರೆ. ಏನೇನಲ್ಲಿ ಪ್ರೋಗ್ರಾಮ್ ಅಂತಂದರೆ ಎಕ್ಸಿಬಿಷನ್ ಮಾಡ್ತಾರೆ ಹುಡುಗರುಗಳಿಗೆ, ಆಮೇಲೆ ಆ ಹುಡುಗರ ಜೊತೆ ಇಂಟ್ರಾಕ್ಷನ್ ಮಾಡಿ ಅವರಿಗೆ ಈ ಆಕಾಶ ಬಗ್ಗೆ ಸ್ಪರ್ಧೆಗಳನ್ನು, ಅದು ಚಿತ್ರಕಲೆ ಇರ್ಬೋದು, ಅದು ಪಿಕ್ ಅಂಡ್ ಅಂದರೆ ಆಶುಭಾಷಣ ಸ್ಪರ್ಧೆ ಇರ್ಬೋದು, ಈ ಥರ ಒಂದು 4-6 ಅವರಿಗೆ ಕ್ವಿಜ್ಗಳಿರ್ಬೋದು, ಈ ರೀತಿ ಒಂದು ಪ್ರೋಗ್ರಾಮ್ಗಳನ್ನು ಕೂಡ ಎಲ್ಲ ವಿದ್ಯಾರ್ಥಿಗಳು ಕೊಡ್ತಾರೆ. ಆ ಪ್ರೋಗ್ರಾಮ್ ಮಾಡಿ ಅವರಿಗೆ ಪ್ರೈಸ್ನು ಕೂಡ ಸರ್ಟಿಫಿಕೇಟ್ನು ಕೂಡ ಅವ್ರು ಕೊಡ್ತಾರೆ, ಅವರು ಎಕ್ಸಿಬಿಷನ್ನು ಕೊಡ್ತಾರೆ. ಆಮೇಲೆ ಯಾವ ರೀತಿ ಅವ್ರದ್ದು ಆಕಾಶ ಇಲ್ಲಿವರೆಗೂ ಏನು ನಮ್ಮ ಇಂಡಿಯಾದ್ದು ಯಾವುಗಳ ಬಗ್ಗೆ ಅವರೊಂದು ಎಕ್ಸಿಬಿಷನ್ ಮಾಡ್ತಾರೆ ಪೂರ್ತಿ ಸುಮಾರು ಒಂದು ಅಲ್ಲಿ ನಮ್ಮಲ್ಲಿ ಇಂಡೋರ್ ಸ್ಟೇಡಿಯಂ ಇದೆ, ಅದರಲ್ಲಿ 1,000 ಜನ ವಿದ್ಯಾರ್ಥಿಗಳನ್ನು ಕೂತ್ಕೊಳ್ತಕ್ಕಂಥ ವ್ಯವಸ್ಥೆ ಇದೆ. ಅಲ್ಲಿ ಕೂಡ ಅಲ್ಲಿ ಉದ್ಘಾಟನೆ ಆಗ್ತದೆ. ತದನಂತರದಲ್ಲಿ ಇಲ್ಲಿ ಫಸ್ಟ್ ನಮ್ಮದು ಪಿ ಯು ಸಿ ಏನು ಕಾಲೇಜಸ್ ಅದಲ್ಲ, ಕ್ಲಾಸ್ ರೂಮ್ಸ್ಗಳು ಅದಾವಲ್ಲ, ಅಲ್ಲೆಲ್ಲ ಎಕ್ಸಿಬಿಷನ್ನು ಮತ್ತು ಈ ಸ್ಪರ್ಧೆಗಳನ್ನು ಕೂಡ ನಡೆಸ್ತಕ್ಕಂಥ ಕಾರ್ಯಕ್ರಮ ಸರ್.